ಆ ಗಂಡ ನನ್ನ ಮಗನಿಗೆ 9 ತಿಂಗಳು 10 ತಿಂಗಳು ಅನ್ಬೇಕಾರೇನೆ ಅವರು ಊರಿಗೆ ಹೋಗ್ತೀನಿ ಅಂತ ಹೋದವ್ರು ಬರಲಿಲ್ಲ. ತುಂಬ ಕಷ್ಟ ಆಗುತ್ತೆ ಮೇಡಮ್, ಅದು ಹೇಳ್ಕೊಳಕ್ಕಾಗಲ್ಲ, ಅಷ್ಟೊಂದು ಕಷ್ಟ ಆಗುತ್ತೆ. ಯಾಕೆಂದರೆ ಮಕ್ಕಳನ್ನ ಸಾಕೋದು, ಅವ್ರಿಗೆ ಹುಷಾರಿಲ್ಲ ಅಂದರೂ ನಾವು ಎಲ್ಲೋರ್ತಿ ಓಡಿ ಬರಬೇಕು, ರಜಾ ಹಾಕಬೇಕು, ಅವ್ರಿಗೇನೋ ಒಂದು ಸಮಸ್ಯೆ ಆದರೂ ಒಂದು ಊಟ ಇಲ್ಲ ಅಂದರೂ ಹೋಗಬೇಕು ಮಾಡಬೇಕು, ನಾನು ಸುಸ್ತಾಗಿ ಬಂದು ಅಡುಗೆ ಮಾಡಬೇಕು, ಮನೇಲಿ ಮಕ್ಕಳನ್ನ ನೋಡಬೇಕು, ಅವ್ರಿಗೆ ರೆಡಿ ಮಾಡಿ ಕಳಿಸ್ಬೇಕು, ನೆನೆಸ್ಕೊಳಕ್ಕೆ ಆಗಲ್ಲ ಮೇಡಮ್, ಅಷ್ಟು ಕಷ್ಟ ಇದೆ. ಅಷ್ಟು ಕಷ್ಟದಲ್ಲೂ ಒಂದು ಖುಷಿ ಇದೆ ಮೇಡಮ್, ನಂಗೆ ಆಟ ಓಡಿಸೋದು. ಒಂದೆರಡು ಮನೆ ಕೆಲಸ ಮಾಡ್ತಾ ಇದ್ದೆ, ಬಸ್ಸಲ್ಲಿ ಆಯಮ್ಮ ಕೆಲಸ ಮಾಡ್ತಾ ಇದ್ದೆ, ಅಲ್ಲಿ 8,000 ಸ್ಯಾಲ್ರಿ ಕೊಡ್ತಾ ಇದ್ರು. ಆ 8,000 ತಗೊಂಡು 5,000 ಬಾಡಿಗೆ ಕಟ್ಟಬೇಕು, ಮನೆಯೆಲ್ಲ ಮೇಂಟೈನ್ ಮಾಡಬೇಕು, ಮಕ್ಕಳನ್ನ ನೋಡ್ಕೋಬೇಕು ಅನ್ನೋದು ತುಂಬ ಕಷ್ಟ ಇತ್ತು. ನನ್ನ ಮಕ್ಕಳನ್ನ ಇಬ್ಬರನ್ನ, ಮಗಳು ಕಾಲೇಜು, ಮಗ ಸ್ಕೂಲು, ಅವ್ರನ್ನ ಡ್ರಾಪ್ ಮಾಡಿ ಬಂದು ನಾನು 10:30 ಸ್ಟಾರ್ಟ್ ಮಾಡ್ತೀನಿ. 10:30 ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 9:30-10:30 ನಾನು ಕಂಟಿನ್ಯೂ ಮಾಡ್ತೀನಿ ಮೇಡಮ್. ಹಿಂಗೆ ಪರಿಚಯ ಆದರು ನನಗೆ ಒಬ್ಬರು ಅಣ್ಣ, ನಮ್ಮ ರಿಲೇಷನ್ ಅಂದರೆ ಸ್ವಲ್ಪ ಸಂಬಂಧ ಆಗಬೇಕು. ಅಣ್ಣ ನೀನು 2 ಕೆಲಸ ಮಾಡ್ತಾ ಇದೆಯಲ್ಲ, ನನಗೂ ಮನೇಲಿ ತುಂಬ ಕಷ್ಟ ಆಗ್ತಾ ಇದೆ, ನಾನು ಆಟ ಓಡಿಸ್ಬೋದಲ್ವಾ ಅಂತ ಅಷ್ಟೇ ಮೇಡಮ್ ನಾನು ಕೇಳಿದ್ದು ಅವ್ರನ್ನ. ಅವ್ರ ಹೆಸರು ಅಯ್ಯಪ್ಪ ಅಂತ. ಕೇಳಿದ್ದಕ್ಕೆ ಓಡಿಸೋದು ನಿನಗೆ ಛಲ ಇದೆಯಾ ಅಂತ ಅವ್ರು ಅಷ್ಟೇ ಕೇಳಿದ್ರು. ಓಡಿಸ್ತೀನಿ ಅಂತ ಕಾನ್ಫಿಡೆನ್ಸ್ ಇದೆಯಾ, ಓಡಿಸ್ತೀಯಾ? ನಾನು ಓಡಿಸ್ತೀನಿ ಅಣ್ಣ, ನಾನು ನೀನು ಹೇಳ್ಕೊಡ್ತೀಯಾ, ನೀನು ನಾಳೆಯಿಂದನೇ ಬಾ, ನಾನು ನಿನ್ಗೆ ಹೇಳ್ಕೊಡ್ತೀನಿ ಅಂತಂದ್ಬಿಟ್ಟು ಮೇಡಮ್ 1 ವಾರ 10 ದಿನ ಅಷ್ಟೇ ಮೇಡಮ್ ಅವರು ಟ್ರೈನಿಂಗ್ ಕೊಟ್ಟಿದ್ದು, 1 ವಾರ 10 ದಿನದಲ್ಲೇ ನಾನು ಕಲ್ತ್ಕೊಂಡೆ. ಆಟೋ ಓಡಿಸೋದು ಹೆಂಗೆ ಬಂತು ಅಂತ ನಾನು ಒಂದೇ ಒಂದು ಮಾತು ಹೇಳಿದೆ ಮೇಡಮ್. ನನಗೂ ಭಯ ಇತ್ತು, ರೋಡಲ್ಲಿ ಹೋಗಿ ಜನ ಹೆಂಗಿರ್ತಾರೋ, ನಮ್ಮನ್ನು ಬಿಹೇವ್ ಮಾಡೋದು ಹೆಂಗಿರುತ್ತೋ, ನಾವು ಎಂಥವ್ರನ್ನ ಫೇಸ್ ಮಾಡಬೇಕಲ್ಲ, ಮಾಡ್ಬೋದಾ ನಮ್ಮ ಕೈಲಿ ಅಂತ ನಾನು ಇವಾಗ ಆ ಗೊತ್ತಿರೋ ಪರಿಚಯ ನಮ್ಮ ತಂದೆ ತಾಯಿನ ಕೇಳಲೇಬೇಕಲ್ಲ ಮೇಡಮ್. ನಮ್ಮ ತಾಯಿ ನಾನು ಕೇಳಿದೆ, ನಮ್ಮ ಅಕ್ಕ ತಂಗಿ ನಾವು 4 ಜನ ಕೇಳಿದಾಗ ನಮ್ಮ ತಾಯಿ ಹೇಳಿದ್ರು, ನೀನು ಧೈರ್ಯವಾಗಿ ಹೋಗಿ ಮಾಡು, ಇಲ್ಲಿಲ್ಲೇ ಮಾಡ್ಕೊಂಬಾ, 500 ರೂಪಾಯಿ ಆಗಲಿ, ಕಂಡೋರ ಹತ್ರ ಹೋಗಿ ಕೈ ಚಾಚ ಬದಲು, ನಿನ್ನ ಕಾಲ ಮೇಲೆ 15,000 ಸಂಬಳ ಬರುತ್ತೆ, ಹಿಂಗೋ ಮಕ್ಕಳನ್ನ ಸಾಕೊಬೋದು ಅಂತಂದರು. ನಮ್ಮ ತಾಯಿನೇ ಇದಕ್ಕೆ ಸ್ಫೂರ್ತಿ, ನನ್ನ ಆಟಕ್ಕೆ ಬರೋಕ್ಕೆ ಇವತ್ತು ನನ್ನ ತಾಯಿನೇ ಸ್ಫೂರ್ತಿ, ನಾನು ಯಾವ ಎಲ್ಲಿ ಬೇಕಾದ್ರೂ ಹೇಳ್ಕೊಳ್ತಾ ಇದ್ದೀನಿ. ಅವರೇ ಆಟೋ ಓಡಿಸೋಕ್ಕೂ ದುಡ್ಡು ಕೊಟ್ಟರು ಮೇಡಮ್. ನೀನು ಓಡಿಸಿ ಕಲ್ತ್ಕೊಂಡು ನಮ್ಮಮ್ಮನ ಹತ್ರ 1 ರೌಂಡ್, ಅಮ್ಮ ನಾನು ಆಟೋ ಓಡಿಸ್ತಾ ಇದ್ದೀನಿ ಅಂತ ಕರ್ಕೊಬಂದು, ಅಮ್ಮ ಇಲ್ಲಿ ನೋಡಿ ನಾನು ಓಡಿಸ್ತಾ ಇದ್ದೀನಿ ಅಂತ ತೋರಿಸಿದಾಗ ನಮ್ಮಮ್ಮ ಕಣ್ಣಲ್ಲಿ ನೀರು ಹಾಕ್ಕೊಂಡು ಖುಷಿ ಪಟ್ಟರು. ಅವ್ಳು ಹೇಳಿದ್ಲು, ನಾನು ಕೇಳಿದ್ಲು, ಹೆಂಗಮ್ಮ ಅಂತ, ಸರಿಯಪ್ಪ ನೀನು ಬೋಸ ನೀನು ಮಾಡ್ಕೊಂಡು ಹೋಗು ಅಂತ ನಾನು ಹೇಳಿದೆ. ಆಗಲೂ ಕೂಡ ಜನ ಒಂದು ವರ್ಷ ಮಕ್ಕಳು, ನನ್ನ ಮಕ್ಕಳೇ ಕೊಟ್ಟಿರ್ಕೊಂಡ್ರು, ಗಂಡು ಬಿರ್ತಾರೆ ಹೋಗ್ತಾರೆ ಬರ್ತಾಳೆ, ಏನು ನಿನಗೆ ಹಂಗೆಲ್ಲ ಹೇಳಿದೆಯಲ್ಲ, ಜನ ಎಲ್ಲ ಕೂಲಿ ಮಾಡ್ಕೊಂಡು ಜೀವನ ಮಾಡ್ಕೊಂಡು ದುಡಿಯಲ್ವಾ ಅಂತ. ಅವಳು ಹೆಂಗೋ ಮಾಡ್ಕೊಂಡು ಅವ್ರು ಧೈರ್ಯ ಕೊಟ್ಟಿದ್ದೀವಿ, ಅವಳು ಧೈರ್ಯ ಐತೆ, ಅವಳು ಕೈಯಲ್ಲಿ ಅದು ಸುಗ್ತಿ ಐತೆ, ಅವಳು ಮಾಡ್ಕೊಂಡು ಹೋಗ್ತಾಳೆ ಅಂತ ನಾನು ಹೇಳಿದೆ. ಮಾಡ್ಕೊಂಡು ಹೋಯ್ತಾ ಅವಳೆ. ಆಮೇಲೆ ನಮ್ಮ ತಾಯಿ ಸರಿ ಓಡಿಸೋಗು ಅಂತಂದ್ಬಿಟ್ಟು ಕಳಿಸ್ದಾಗ 20,000 ತೊಗೊಂಡಾಗ ಆಟೋ 30,000 ಮಾಡಿಕೊಂಡು ಆಟೋ ತೊಗೊಂಡ್ವಿ. ಆ ಆಟೋ ಹಳೆ ಆಟೋ ತೊಗೊಂಡ್ವಲ್ಲ ಮೇಡಮ್, ಯಾವಾಗಲೂ ರಿಪೇರಿ ಅದು, ಪ್ರಾಬ್ಲಮ್ಮೋ ಪ್ರಾಬ್ಲಮ್ಮೋ, ಬಾಡಿಗೆ ಕಟ್ಟಬೇಕು ಆಟೋಗೆ, ಈ ಥರ ಲೋನ್ ಕಟ್ಟಬೇಕು, ಸಮಸ್ಯೆಗಳು ಜಾಸ್ತಿ ಇತ್ತು. ಆವಾಗ ತುಂಬ ಕಷ್ಟ ಆಗ್ತಿತ್ತು ಮೇಡಮ್, ಊಟಕ್ಕೂ ಕಷ್ಟನೇ ಮೇಡಮ್. ಆವಾಗ ನಾನು ಒಂದು ಟೈಮಲ್ಲಿ ಆ ಥರ ಕಷ್ಟನ ಫೇಸ್ ಮಾಡಿ ನಾನು ಬಂದಿರೋಳೆ. ತುಂಬ ಬಡವ್ರ ಕುಟುಂಬ ನಮ್ಮದು, ಬಡ ಕುಟುಂಬ, ನಮ್ಮ ತಾಯಿ ಆಗಲಿ ನಾವೇ ಆಗಲಿ ತಿನ್ನೋಕೆ ಊಟ ಇಲ್ಲದೆ ಕಷ್ಟಪಟ್ಟಿರೋರು ನಾವು. ಆಮೇಲೆ ಒಂದು ಟೈಮ್ ಮೇಡಮ್ ಈ ಆಟೋ ಹೆಂಗೆ ಬಂತು ಅಂತ ಕೇಳಿದ್ರಲ್ಲ ಮೇಡಮ್, ಇಂದ್ರನಗರ ಆರ್ ಟಿ ಒಗೆ ಒಬ್ಬರು ಕರೆದಿದ್ರು, ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ರು ಮೇಡಮ್, ಅವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು, ಈ ರಾಜವಂಶದವರಂತೆ ಅದೆಲ್ಲ ನಮಗೆ ಪರಿಚಯ ಮಾಡಿಸಿದ್ರು. ಮತ್ತು ನಮ್ಮ ಮನೆ ಹುಡಿಕೊಂಡು ಬಂದು, ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇತ್ತಲ್ಲ ಮೇಡಮ್, ನಮ್ಮ ಮನೆ ಹುಡಿಕೊಂಬಂದು ನಮಗೆ ಈ ಆಟೋ ಡೌನ್ ಪೇಮೆಂಟೂ ಇಲ್ಲ ಇಂಟ್ರೆಸ್ಟೂ ಇಲ್ಲ ಮೇಡಮ್, ಅವರೇ ಇನ್ವೆಸ್ಟ್ ಮಾಡಿಕೊಟ್ಟಿದ್ದು ನಮಗೆ. ಅವ್ರ ಹೆಸರು, ನಮ್ಗೆ ಆಟೋ ಇನ್ವೆಸ್ಟ್ ಮಾಡಿಕೊಟ್ಟಿರೋರ ಹೆಸರು ಕೂಡ ಫಿಲಿಪ್ ಸ್ಯಾಮಿಯಾನ ಮೇಡಮ್. ನಮ್ಮನ್ನ ಹೆಣ್ಮಕ್ಳು ಅವಾಗ ತುಂಬ ಕಮ್ಮಿ ಮೇಡಮ್, ನಾನು ಈ ಸೌತ್ ಸೈಡಲ್ಲಿ ನಾನೇ ಫಸ್ಟು ಲೇಡಿ ಡ್ರೈವರ್ ಈ ಕಡೆ ಸರೌಂಡಿಂಗಲ್ಲಿ. ಅವಾಗ ನಾನು ಹೋಗಿ ರೋಡಲ್ಲಿ ನಿಂತ್ಕೊಂಡ್ರೆ ಎಲ್ಲ ನನ್ನೇ ನೋಡೋರು, ನಮ್ಮಮ್ಮ ಹೇಳಿದ್ರು ನೋಡೋರೆಲ್ಲ ನಿಂಗೆ ಅನ್ನ ಹಾಕಲ್ಲ,
ಅವ್ರೇನೋ ಖುಷಿಗೆ ನೋಡ್ತಾರ ಎಂತಕ್ಕೆ ನೋಡ್ತಾರ, ನಿನ್ನ ಧೈರ್ಯ ನಿನ್ನ ಗುರಿ ನಿನ್ನ ಹತ್ರ ಇದ್ರೆ ನಿನ್ನ ನೋಡಿದವ್ರಿಗೆಲ್ಲ ಯಾಕೆ ತಲೆ ಕೆಡಿಸ್ಕೊಂತೀಯ ಹೋಗು ಅಂತ ನಮ್ಮಮ್ಮ ಕಳಿಸಿದ್ರು. ಸ್ಟಾರ್ಟಿಂಗಲ್ಲಿ ಪ್ಯಾಸೆಂಜರ್ಗಳು ಕೂಡ ನಮಗೆ ಬರ್ತಾ ಇರಲಿಲ್ಲ, ಆವಾಗ ನಮಗೆ ತುಂಬ ಫೀಲ್ ಆಗ್ತಾ ಇತ್ತು, ಯಾಕೆಂದರೆ ಇವ್ರು ಓಡಿಸ್ತಾರೋ ಇಲ್ಲೋ ಅನ್ನೋ ಡೌಟ್ ಅವ್ರಿಗೆ ಇತ್ತು. ನಾನು ಹಿಂದೆ ಮುಂದೆ ನಿಂತ್ಕೊಂಡಿರ್ಬೇಕಾದ್ರೆ ಕೂಡ ಮೇಡಮ್ ಮುಂದೆ ಆಟಕ್ಕೆ ಹೋಗ್ತಾಯಿದ್ರು, ಜನ್ಸ್ ಆಟಕ್ಕೆ ನನ್ನ ಆಟಕ್ಕೆ ಬರ್ತಾ ಇರಲಿಲ್ಲ. ಆವಾಗ ತುಂಬ ಫೀಲ್ ಆಗ್ತಾ ಇತ್ತು, ಏಕೆ ನಾವು ಕಷ್ಟಪಡಬೇಕು ಅಂತ ಬಂದರೂ ಕೂಡ ಜನ ಹಿಂಗೆ ಮಾಡ್ತಾರಲ್ಲ, ಅದು ಸ್ಟಾರ್ಟಿಂಗಲ್ಲಿತ್ತು. ಇವಾಗ ಇಷ್ಟು 5 ವರ್ಷ ಎಕ್ಸ್ಪೀರಿಯೆನ್ಸ್ ಆಯಿತು ನಮ್ಮ 5-6 ವರ್ಷ, ಇವಾಗೆಲ್ಲ ಜಾಸ್ತಿ ಜನನೂ ಬಂದಿದ್ದಾರೆ. ಸ್ಟಾರ್ಟಿಂಗಲ್ಲಿ ಬರೀ 30-40 ಜನ ಇದ್ವಿ ಡಿ ಎಲ್ ಪ್ರಕಾರ, ಇವಾಗ 150 ಮೇಲೆ ಇದ್ದೀವಿ. ಇವಾಗ ಏನು ಅನಿಸ್ತಾ ಇಲ್ಲ, ನಾರ್ಮಲ್ ಪರವಾಗಿಲ್ಲ ಅಂತ ಅನಿಸ್ತಾ ಇದೆ. ಆದರೆ ಈ ಹುಡುಗರು ಒಬ್ಬೊಬ್ಬರು ಹುಡುಗಿರ ಆಟ ಓಡಿಸ್ತಾರೆ ಅಂದರೆ ಚಮಕ್ ಕೊಡೋದು, ಬೇಕು ಬೇಕಂತ ರೇಗಿಸೋದು ಅದೆಲ್ಲ ಮಾಡ್ತಾರೆ, ಇದ್ದೇ ಇದೆ ಅದೆಲ್ಲ. ಅದನ್ನೆಲ್ಲ ನಾವು ತಲೆನೇ ಕೆಡಿಸ್ಕೊಳ್ಳೋಲ್ಲ ಮೇಡಮ್. ನಮ್ಮ ಪಾಡಗ್ ನಮ್ಮ ಕೆಲಸ ಆಯ್ತಾ, ನಾವು ಮನೆಗೆ ಬಂದ್ವಾ, ಮಕ್ಕಳು ನೋಡಿದ್ವಾ, ಯಾವನ್ ಏನು ಕಂಡ್ರು ಏನು ಇವಾಗ ಅಂತ ಅನ್ನ ಕೇಳ್ಬಿಟ್ಟು ನಮ್ಮ ಪಾಡಗ್ ನಾವು ಬರ್ತಾ ಇರ್ತೀವಿ. ಇದರ ವಿಜಯನಗರದಿಂದ ರಾಜಾಜಿನಗರವರೆಗೂ ಒಂದು ಕಸ್ಟಮರ್ನ ಪಿಕಪ್ ಮಾಡಿದೆ. ರಾಜೇಶ್ವರಿ ಮೇಡಮ್ ಅಂತ ನಮ್ಮ ಆಟೋದಲ್ಲಿ ಬಂದರು. ಅವರು ನನ್ನ ನಂಬರ್ ತೊಗೊಂಡ್ರು, ಸುಮ್ಮನೆ ನಂಬರ್ ತೊಗೊಂಡಿದ್ರು. ಓ ನಂಬರ್ ತೊಗೊಂಡ್ರು, ಆಯಿತು ನಾನು ಹೆಲ್ಪ್ ಮಾಡ್ತೀನಿ ಅಂತಂದರು. ಆಯಿತು ಮೇಡಮ್ ಅಂದ ಅವರು ಮೊನ್ನೆ ಆಮೇಲೆ ಕರೆದ್ರು, ನಮ್ಮ ಇನ್ವೈಟ್ ಮಾಡಿ, ಸಿಂಗಲ್ ಪೇರೆಂಟಾಗಿ ಇಷ್ಟೆಲ್ಲ ಕಷ್ಟಪಡ್ತಾ ಇದೆಯಲ್ಲ ಅಮ್ಮ, ನೀನು ತುಂಬ ಗ್ರೇಟ್ ಅನ್ನೋ ಥರ ರಾಮಲಿಂಗಾರೆಡ್ಡಿ ಅವರು ಬಂದಿದ್ದರು. ಅವರು ಕೈಯಿಂದ ನಮಗೆ ಸನ್ಮಾನ ಮಾಡಿಸೋದು, 4 ಜನ ಲೇಡೀಸ್ಗೆ ಸನ್ಮಾನ ಮಾಡಿಸಿದ್ರು. ಬರ್ತೀನಿ ಅಂತ ಹೇಳ್ತಾರೆ ಮೇಡಮ್, ಇವಾಗ ಹೆಂಗೆ ನಾವು ಲೈಫಲ್ಲಿ ಸೆಟ್ಲ್ ಆಗ್ತಾ ಇದ್ದೀವಿ ಅಂತ ಗೊತ್ತಾಗ್ತಾ ಇರ್ಬೇಕಾರೆ. ಫಸ್ಟಲ್ಲಿ 9 ತಿಂಗಳು ಮಗುಲ್ ಬಿಟ್ಟು ಅವರು ಹೊಂಟೋಗಿದ್ರು, ಮತ್ತೆ ಬರಲೇ ಇಲ್ಲ ಅಂಥವ್ರನ್ನ ಇವಾಗ ಕರ್ಕೊಂಡು ನಾವು ಯಾಕೆ ಮೇಡಮ್ ಇಟ್ಕೊಬೇಕು? ಮಕ್ಕಳು ದೊಡ್ಡವ್ರು ಆಯ್ತವ್ರೆ, ನಾನು ಸಾಕ್ತೀನಿ ಅನ್ನೋ ಧೈರ್ಯ ನನಗಿದೆ. ಕಷ್ಟದಲ್ಲಿ ಬಿಟ್ಬಿಟ್ಟೋದ್ರು, ಇವಾಗ ಸುಖದಲ್ಲಿ ಇರ್ಬೇಕಾರೆ ತಿನ್ನಕ್ಕೆ ಅನ್ನ ಇರಲಿಲ್ಲ, ಆವಾಗ ಬಿಟ್ಬಿಟ್ಟೋದ್ರು. ಇವಾಗ ನಾನೇ ಇನ್ನೊಬ್ರಿಗೆ ಅನ್ನ ಹಾಕ್ತೀನಿ, ಆ ಥರ ಇರ್ಬೇಕಾರೆ ಯಾಕೆ ಮೇಡಮ್ ಗಂಡ? ಕಷ್ಟದಲ್ಲಿ ಇರ್ಬೇಕಾರೆ ಮಕ್ಳು ಚಿಕ್ಕವ್ರು ಇರ್ಬೇಕಾರೆ ಅಲ್ವೇ ಮೇಡಮ್ ಗಂಡ ಬೇಕಾಗಿರೋದು? ಆವಾಗಲೇ ಇಲ್ಲ, ನನ್ನ ಮಗಳು ಬೇಡ ಅಂತಾಳೆ ಮೇಡಮ್. ನನ್ನ ಮಗಳು ಬೇಡ, ಏನಕ್ಕೆ ಇಷ್ಟು ವರ್ಷ ನಾವು ಕಷ್ಟಪಟ್ಟಿದ್ದು ವ್ಯರ್ಥ ಆಗೋಗುತ್ತೆ ಅಂತಾಳೆ. ಮೇಡಮ್ ನನಗೆ ಗುರಿ ಇರೋದೇ ನನ್ನ ಮಕ್ಕಳಿಗೆ. ನಾವು ಈ ಉತ್ತರಳ್ಳಿಗೆ ಬಂದು 25 ವರ್ಷ ಆಯಿತು ಮೇಡಮ್. 25 ವರ್ಷದಿಂದ ನಾನು ಬಾಡಿಗೆ ಮನೇಲಿ ಹಿಂಗೆ ಕಷ್ಟಪಡ್ತಾ ಇದ್ದೀವಿ. ನನ್ನ ಮಕ್ಕಳು ಆ ಥರ ಕಷ್ಟಪಡಬಾರ್ದು, ಅವ್ರಿಗೆ ಅಂತ ಒಂದು ಮನೆ ಮಾಡಬೇಕು, ಅವರಂತ ಅವ್ರ ಕಾಲ ಮೇಲೆ ನಿಂತ್ಕೋಬೇಕು. ನಾನು ಅದಕ್ಕೆ ನಾನು ತುಂಬ ಕಷ್ಟಪಟ್ಟರೂ ಪರವಾಗಿಲ್ಲ, ನನ್ನ ಲೈಫ್ ಇರೋ ನನ್ನ ಜೀವನದಲ್ಲಿ ಗುರಿನೇ ಅದೇ ಮೇಡಮ್. ಅವ್ರಿಗೊಂದು ಜೀವನದಕ್ಕೆ ದಾರಿ ಮಾಡಿಕೊಡ್ಬೇಕು, ಅವ್ರದ್ದು ಅಂತ ಒಂದು ಮನೆ ಇರಬೇಕು, ಅವ್ರ ಕಾಲ ಮೇಲೆ ಅವ್ರು ಚೆನ್ನಾಗಿ ಓದಿ ನಮ್ಮಮ್ಮ ಕಷ್ಟಪಟ್ಟು ಹಿಂಗೆ ಮಾಡಿದ್ಲು ಅನ್ನೋ ಒಂದು ಖುಷಿ ಇರಬೇಕು ಅವ್ರಿಗೆ ಅನ್ನೋದೊಂದಿದೆ ಮೇಡಮ್. ನನಗೆ ತುಂಬ ಇಷ್ಟ ಅಂದರೆ ಮೇಡಮ್ ನಾನು ಆಂಬ್ಯುಲೆನ್ಸ್ ಡ್ರೈವರ್ ಆಗಬೇಕು ಅಂತ ನಾನು ಅದನ್ನು ಕನಸು ಕಟ್ಕೊಂಡಿದ್ದೀನಿ. ಇವತ್ತಿಲ್ಲ ನಾಳೆ ನಾನು ಹಾಗೆ ಆಗ್ತೀನಿ, ಮಾಡೇ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ.